ನಮಸ್ತೆ. ನೀವು ಮದುವೆ ಆಗುವಂಥ ಹುಡುಗ ಅಥವಾ ಹುಡುಗಿ ಯಾವ ಫೀಲ್ಡಲ್ಲಿ ಇರಬಹುದು ಅಥವಾ ಅವರು ಏನು ಜಾಬ್ ಮಾಡ್ತಾ ಇರಬಹುದು, ಇದ್ರ ಬಗ್ಗೆ ಮಾಹಿತಿ ತೊಗೊಳ್ಳೋಣ. 5 ಕಾರ್ಡ್ ಇಡ್ತೀನಿ. 1, 2, 3, 4, 5. ಓಕೆ, 1, 2, 3, 4, 5. 5 ಕಾರ್ಡಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಮೊದಲನೇದು, ಎರಡನೇದು, ಮೂರು. ಸೊ ಇನ್ನು ಎರಡು ಕಾರ್ಡ್ ತಗೊಳ್ಳುವ. ನಾಲ್ಕು, ಒನ್ ಫೈನಲ್ ಕಾರ್ಡ್. ಜೊತೆಯಲ್ಲಿ ಒಳ್ಳೆತನ ತರಬೇಕು, ಕಲ್ಲು ಮೇಲೆ ಕಲ್ಲು ಹಾಕಿ ಡೋರಿಯನ್ನು ಕೇಳಬಾರದು. ಜೊತೆಯಲ್ಲಿ ಕರುಗಿರು ಅನ್ನಬಾರದು. 1, 2, 3, 4, 5. 5 ಕಾರ್ಡ್ ಇದೆ. ಸೊ ನೀವು ಮೇಲ್ ಆದರೂ ಆಗಿರಲಿ, ಫಿಮೇಲ್ ಆದರೂ ಆಗಿರಲಿ, ನೀವು ಮದುವೆಯಾಗೋ ಹುಡುಗ ಅಥವಾ ಹುಡುಗಿ ಯಾರು ಇರಬಹುದು ನೋಡೋಣ. ಕ್ಯೂರಿಯಾಸಿಟಿ ಜಾಸ್ತಿ ಇದೆ, ನೋಡೋಣ. ಸೊ ಓಕೆ, ಸೊ ಮೊದಲನೇದು, ಓಕೆ, ಲಿಬಿರೇಟೋರ್ ಅಂತ ಇದೆ. ಸೊ ಎಸ್, ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಿ ಇರುವಂಥವ್ರು, ಅಥ್ಲೆಟಿಕ್ ಆಗಿರ್ಬೋದು ಅಥವಾ ಅವರದೇ ಆದ ಒಂದು ಕ್ಲಾರಿಟಿನ ಅಥವಾ ಸಮಾಜಕ್ಕೆ ಒಳ್ಳೇದು ಮಾಡುವಂಥ ಗುಣಗಳು ಇರೋರು ಇರ್ಬೋದು ಅಥವಾ ಕಾಲೇಜಲ್ಲಿ ಇನ್ನು ಓದ್ತಾ ಇರುವಂಥವ್ರು ಆಗಿರ್ಬೋದು. ಒಟ್ಟಿನಲ್ಲಿ ಫುಲ್ ಆಫ್ ಪಾಸಿಟಿವಿಟಿ ಇರುವಂಥವ್ರು, ಅಲ್ಟ್ರಾ ಮಾಡ್ರನ್ ಆಗಿ ಇರುವಂಥವ್ರು, ಬೇಕಂದರೆ ಸ್ವಲ್ಪ ವೆಸ್ಟರ್ನ್ ಟಚ್ ಇರುವಂಥವ್ರನ್ನ ನೀವು ಮದುವೆ ಆಗ್ತೀರಾ ಅನ್ನುವಂಥದ್ದು ಇದೆ. ಕೆಲವರು ಮೆಡಿಕಲ್ ಫೀಲ್ಡಲ್ಲಿ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಓಕೆ, ಒಳ್ಳೆಯದಾಗಲಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಮೀಡಿಯೇಟರ್ ಅಂತ ಇದೆ. ಸೊ ಮೇ ಬಿ ಅವರು ಬಿಸ್ನೆಸ್ ಮಾಡ್ತಾ ಇರ್ಬೋದು ಅಥವಾ ಅವ್ರು ಏನಾದರೂ ಏಜೆಂಟ್ ಆಗಿರ್ಬೋದು ಅಥವಾ ಒಂದು ಕಮ್ಯುನಿಕೇಟರ್ ಅವರು ಆಗಿರ್ಬೋದು. ಕಮ್ಯುನಿಕೇಟ್ ಮಾಡಿಸೋವಂಥದ್ದು ಏಜೆಂಟ್ ಅಥವಾ ಥರ್ಡ್ ಪಾರ್ಟಿ ಆ್ಯಪ್ಸು ಅಥವಾ ಥರ್ಡ್ ಪಾರ್ಟಿ ಡೀಲರ್ಸು ಈ ಥರ ಆಗಿರಬಹುದು ಅವರು. ಓಕೆ, ಒಟ್ಟಿನಲ್ಲಿ ಅವರು ಏನು ಮಾಡಲಿಲ್ಲ ಅಂದರು, ಸಂಧಾನ ಕಾಂಪ್ರಮೈಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿ ಕಾಂಪ್ರಮೈಸ್ ಮಾಡಿಸೋರನ್ನ ನೀವು ಮದುವೆ ಆಗುವಂಥ ಸಾಧ್ಯತೆ ಇದೆ. ಸೊ ಪ್ಯೂರಾಗಿ ಇರೋವಂಥವ್ರು, ಇನ್ನು ಯಾರ ಪ್ರೀತಿಲೂ ಬಿದ್ದಿಲ್ದಿರೋವಂಥವ್ರನ್ನ ನೀವು ಲವ್ ಅಥವಾ ಮದುವೆ ಮಾಡ್ತೀರಾ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಬೆಗ್ಗರ್ ಅಂತ ಇದೆ. ಸೊ ಇಲ್ಲ, ನಗು ಬಂದಿದ್ದು ಬೆಗ್ಗರ್ ಅಂತ ಅಲ್ಲ. ಸೊ ನಾನು ಯಾರ್ದೋ ವಿಚಾರಕ್ಕೆ ನಾನು ಪರ್ಸ್ನಲಿ ಮೂರನೇದು ಕೂಡ ಆಯ್ಕೆ ಮಾಡಿದ್ದೆ, ನಾನು ಕೂಡ ಅದಕ್ಕೆ ಬೆಗ್ಗರ್ ಅಂತ ಬಂತು. ಓಕೆ, ಸದ್ಯಕ್ಕೆ ಅವರ ತಲೆ ಖಾಲಿ ಇರುವಂಥದ್ದು, ಕೆಲಸ ಇಲ್ದಿರಾ ನಿರುದ್ಯೋಗಿಯಾಗಿರುವಂಥವ್ರು ಅಥವಾ ಏನು ಮಾಡಬೇಕು ಅಂತ ಗೊತ್ತಿಲ್ದಿರಾ, ಝೀರೋ ಯೋಚನೆ ಮಾಡಿಕೊಂಡು ಒಂದು ಏನು ಹೇಳ್ತಾರೆ, ಜಸ್ಟ್ ಎಂಜಾಯ್ ದ ಲೈಫು, ಲೈಫ್ ಎಂಜಾಯ್ ಮಾಡೋದಕ್ಕೂ ಬರೋದಿಲ್ಲ ಅವರಿಗೆ. ಸೊ ಇನ್ನೊಬ್ಬರ ದುಡ್ಡಲ್ಲಿ ಅಥವಾ ಅವ್ರದ್ದೇ ಒಂದು ಸ್ವಂತ ಏನು ಶುರು ಮಾಡೋಕ್ಕಾಗ್ದಿರಾ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರೋರನ್ನ ಮದುವೆ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಏನೂ ಇಲ್ದಿರೋರನ್ನ ನೀವು ಮದುವೆ ಆಗ್ತೀರಾ ಅನ್ನುವಂಥದ್ದು. ಅವ್ರ ತಲೆಯಲ್ಲೂ ಏನೂ ಇರಲ್ಲ, ಕೈಯಲ್ಲೂ ಕೆಲಸ ಇರಲ್ಲ ಅಂಥವ್ರನ್ನ. ಬಟ್ ಯಾವಾಗಲೂ ಏನು ಮಾಡ್ದಿರಾ ಸುಮ್ಮನೆ ಓಡಾಡ್ಕೊಂಡಿರ್ತಾರೆ, ಅವರೇ ಕೆಲವು ಸತಿ ವಾವ್ನ ಕ್ರಿಯೇಟ್ ಮಾಡುವಂಥದ್ದು. ಏನೂ ಮಾಡೋಕ್ಕಾಗ್ದಿರಾ ಇರೋರೇ ಏನಾದರೂ ಒಂದು ಸಾಧನೆ ಮಾಡುವಂಥದ್ದು, ಆ ಥರದ ಸಾಧನೆಯ ಹಾದಿ ಅವ್ರಿಗೋಸ್ಕರ ಇದೆ. ಖಂಡಿತವಾಗ್ಲೂ ಮದುವೆ ಆದಮೇಲೆ ಅವರು ಬೆಗ್ಗರಿಂದ ಬಿಗ್ಗರ್ ಆಗ್ತಾರೆ ಅನ್ನುವಂಥದ್ದು ಇದೆ. ಓಕೆ, ಸೊ ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ? ಏಂಜಲ್ ಇದೆ. ಏಂಜಲ್ನ ಮದುವೆ ಆಗ್ತೀರಾ, ಆರ್ಕೇಂಜಲ್ನ ಫೀಮೇಲ್ಸ್ ಮದುವೆ ಆಗ್ಬೋದು, ಸೊ ಮೇಲ್ ಪರ್ಸನ್ಸ್ ಏಂಜಲ್ನ ಮದುವೆ ಆಗ್ಬೋದು. ಸೊ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು ಅಥವಾ ನಿಸ್ವಾರ್ಥವಾಗಿ ಇರುವಂಥದ್ದು, ಸೊ ಯಾವಾಗಲೂ
ಇನ್ನೊಬ್ಬರು ಬಗ್ಗೆ ಯೋಚನೆ ಮಾಡುವಂಥವ್ರು, ಕೆಲವರು ಸ್ಟಾರ್ ಸೀಡ್ ಇರಬಹುದು ಅಥವಾ ಒಂದು ಟ್ವಿನ್ ಫ್ಲೇಮ್ ಎನರ್ಜಿಲಿ ಇರೋವಂಥವ್ರು ಇರಬಹುದು. ನೀವು ಮದುವೆ ಆಗುವಂಥ ವ್ಯಕ್ತಿ ಏಂಜಲ್ ರೀತಿ ಇರ್ತಾರೆ, ಇಟ್ ಮೀನ್ಸ್ ದೇವತೆ ಥರ. ಓಕೆ, ಮ್ಯಾಜಿಕಲ್ ಟಚ್ ಇರುತ್ತೆ. ಏನು ಮಾಡೋದು ಬೇಡ, ಅವರು ನೋಡಿದ್ರೇ ಜೀವನೋತ್ಸಾಹ ಬಂದ್ಬಿಡುತ್ತೆ, ಅವ್ರ ಜೊತೆ ಮಾತಾಡಿದ್ರೇ ಖುಷಿಯಾಗ್ಬಿಡುತ್ತೆ. ಅವ್ರು ನನ್ನ ಜೊತೆಯಲ್ಲಿದ್ದರೆ ಸಾಕು, ನೀನೇನು ಮಾಡಬೇಡ, ನೀನು ನನ್ನ ಜೊತೆ ಇರು ಸಾಕು, ನಾನು ಇಡೀ ಬೆಟ್ಟನೇ ಕಿತ್ತು ಹಾಕ್ಬಿಡ್ತೀನಿ ಅಥವಾ ಸ್ವರ್ಗನೇ ತಂದು ಕೊಡ್ತೀನಿ ಅಥವಾ ಈ ಥರ ಒಂದು ಜೀವನೋತ್ಸಾಹ ತರಿಸುವಂಥ ವ್ಯಕ್ತಿಯಾಗಿರ್ತಾರೆ. ಸೊ ಐದನೇದು, ಯಾರು ಆಯ್ಕೆ ಮಾಡಿದ್ದೀರಾ, ಆರ್ಟಿಸ್ಟನ್ನ ಮದುವೆ ಆಗುವಂಥ ಸಾಧ್ಯತೆ ಇದೆ. ಸೊ ನನಗೆ ಪರ್ಸ್ನಲಿ ಆರ್ಟಿಸ್ಟ್ ಇಷ್ಟ, ಸೊ ಅವರನ್ನು ನೀವು ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಮೇ ಬಿ ಅವರು ಯಾವ ರೀತಿಯ ಆರ್ಟಿಸ್ಟ್ ಬೇಕಾದರೂ ಆಗಿರ್ಬೋದು, ಒಟ್ಟಿನಲ್ಲಿ ಇನ್ಸ್ಪೈರ್ ಆಗುವಂಥದ್ದು ಇನ್ನೊಬ್ಬರಿಗೆ ಆರ್ಟ್ ಫೀಲ್ಡಲ್ಲಿ ಇರ್ತಾರೆ ಅನ್ನೋದಷ್ಟೇ ಇಲ್ಲಿ ಇದೆ. ಸೊ ಎಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ಸುಮ್ಮನೆ ತಮಾಷೆಗೆ, ಸೀರಿಯಸ್ ಆಗಿ ಯಾರು ಯಾರನ್ನು ಬೇಕಾದರೂ ಮದುವೆ ಆಗಬಹುದು, ಅದರ ಆಪ್ಷನ್ಸ್ ಇರುತ್ತೆ. ಸೊ ನೋಡೋಣ. ಒಟ್ಟಿನಲ್ಲಿ ಸದ್ಯಕ್ಕೆ ನಿಮ್ಮ ಝೀರೋಯಿಂದ ಹೀರೋ ಆಗೋದು ಖಚಿತ ಇಲ್ಲಿ. ಹಾಗಾಗಿ ಯಾರನ್ನೇ ಮದುವೆ ಆದರೂ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ, ಯಾಕೆಂದರೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಇರೋ ಅಂಥ ಕಾರ್ಡ್ಸೇ ಇದೆ ಇಲ್ಲಿ. ಸೊ ಯಾ, ಒಳ್ಳೆಯದಾಗಲಿ. ಸಿಗ್ತೀನಿ ಮುಂದಿನ ವೀಡಿಯೋಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ.